ಹುಕ್ಕೇರಿ ನಗರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕಳೆದ 8 ದಿನಗಳಿಂದ ವಿಜಯ್ ರವದಿ ಸೇವಾ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡ ಮಹಿಳಾ ಯೋಗ ಮಹೋತ್ಸವದ ಸಮಾರೋಪ ಸಮಾರಂಭ ಜರುಗಿತು. ಪಟ್ಟಣದ ಮದಮಕನಾಳ್ ರಸ್ತೆಯ ರವದಿ ಫಾರ್ಮ್ ಹೌಸ್ನಲ್ಲಿ ಕಳೆದ 8 ದಿನಗಳಿಂದ ಪತಂಜಲಿ ಯೋಗ ಪೀಠದ ಸದಸ್ಯರಿಂದ ಮಹಿಳೆಯರಿಗಾಗಿ ನಡೆದ ಯೋಗ್ಯಾಭ್ಯಾಸ ಇಂದು ಶ್ರೀಮತಿ ಆರತಿ ಕಾಣಗೋ ನೇತೃತ್ವದಲ್ಲಿ ಅಗ್ನಿಹೋತ್ರ ಹೋಮ ಮಾಡುವ ಮೂಲಕ ತೆರೆ ಎಳೆಯಲಾಯಿತು. ವೇದಿಕೆ ಮೇಲೆ ಬೆಳಗಾವಿ ಜಿಲ್ಲಾ ಯೋಗ ಸಮಿತಿ ಸದಸ್ಯರಾದ ಬಹೂರ್ಲಾಲ್ ಆರ್ಯ, ಕಿರಣ್ ಮನೋಳ್ಕರ್, ಮಹಾದೇವ್ ನಾಗರಾಳ್, ಬಿಎಸ್ ಕೋಳೇಕರ್, ಕೆಯು ಬಡಿಗೇರ್, ಪುರುಷೋತ್ತಮ್ ಪಟೇಲ್, ಸಂಜು ಮುತಾಲಿಕ್, ಸಂದೀಪ್ ಸೂರ್ಯವಂಶಿ ಉಪಸ್ಥಿತರಿದ್ದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಆಯೋಜಕ ವಿಜಯ್ ರವದಿ, ಮಹಿಳೆಯರು ಕುಟುಂಬ ನಿರ್ವಹಣೆಯ ಜವಾಬ್ದಾರಿಯೊಂದಿಗೆ ತಮ್ಮ ಆರೋಗ್ಯ ಬಗ್ಗೆ ಕಾಳಜಿ ವಹಿಸುವುದು ಅವಶ್ಯವಾಗಿದೆ ಹಾಗೂ ಯೋಗದೊಂದಿಗೆ ಅಗ್ನಿಹೋತ್ರ ಹೋಮ ಮಾಡುವುದರಿಂದ ನಮ್ಮ ಪರಿಸರವನ್ನು ಶುದ್ಧಿ ಮಾಡುವ ಶಕ್ತಿ ಹೋಮಗಳಲ್ಲಿ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ಯೋಗ ಮತ್ತು ಹೋಮ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ರೈತಹಿತ ರಕ್ಷಣಾ ವೇದಿಕೆ ಕಾರ್ಯದರ್ಶಿ ಚಂದ್ರಶೇಖರ್ ಗಂಗಣ್ಣವರ್, ಶಿವಲೀಲಾ ರವದಿ, ಸರೋಜಾ ಹುಂಡೇಕಾರ್, ಲೀಲಾ ರಜಪೂತ್, ಸವಿತಾ ಎನಗಿಮಠ್, ಸುಧಾ ಕುಂಬಾರ್ ಮೊದಲಾದವರು ಉಪಸ್ಥಿತರಿದ್ದರು. ಈ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕಳೆದ 7 ದಿನಗಳಿಂದ ವಿಜಯ ರವದಿ ಸಮಾಜ ಸೇವಾ ಸಂಸ್ಥೆ, ಪತಂಜಲಿ ಯೋಗ ಸಮಿತಿ, ರೈತ ಹಿತರಕ್ಷಣಾ ಸಮಿತಿ ಹಾಗೂ ವಿವಿಧ ಮಹಿಳಾ ಮಂಡಳಗಳ ಆಶ್ರಯದಲ್ಲಿ ಇಲ್ಲಿ ಯೋಗ ಶಿಬಿರವನ್ನು ರಾಜ್ಯದ ಹಾಗೂ ಜಿಲ್ಲೆಯ ಪ್ರಮುಖ ಯೋಗ ಶಿಬಿರಾರ್ಥಿಗಳು ಇದನ್ನು ನಡೆಸಿಕೊಟ್ಟಿದ್ದಾರೆ. ಕೊನೆಯ ದಿನವಾಗಿ ಇವತ್ತು ಕಿರಣ್ ಮನೋಳಿಕವರ ನೇತೃತ್ವದಲ್ಲಿ ಹಾಗೂ ಆರ್ಥಿಕ ಆಂಗಿಕವರ ನೇತೃತ್ವದಲ್ಲಿ ಅಗ್ನಿಹೋತ್ರ ಹೋಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು ಪರಿಸರ ಸ್ವಚ್ಛತೆಗಾಗಿ ಹಾಗೂ ಪ್ರತಿಯೊಬ್ಬರ ಆರೋಗ್ಯ ವೃದ್ಧಿಗಾಗಿ ಅವಶ್ಯ ಇದೆ. ಇದರ ಸದುಪಯೋಗವನ್ನು ಎಲ್ಲರಿಗೂ ಸಿಗಲಿ ಅಂತ ಪ್ರಾರ್ಥಿಸ್ತೇವೆ.